ಗಣೇಶ್ ಹುಕ್ಕೇರಿ ಸ್ಟೇಟ್ಮೆಂಟ್ ಅವರ ಹೆಸರು ಪ್ರಾರಂಭ ಮಿಕ್ಕಿದೆಲ್ಲ ಏನೇನು ಬಿಂಬಿಸ್ತಾ ಇದಾರೆ ಗೊತ್ತಿಲ್ಲ. ಈಸ್ ಎ ಚೀಫ್ ವಿಪ್ ಆಫ್ ಎ ಪಾರ್ಟಿ. ಅವ್ರ ತಂದೆ ಪಾರ್ಲಿಮೆಂಟ್ ಮೆಂಬರ್, ಪಕ್ಷಕ್ಕೆ ಬಹಳ ನಿಶ್ಚಯಾಳಂತ ಒಬ್ಬ ವ್ಯಕ್ತಿ. ಪ್ರಕಾಶ್ ಹುಕ್ಕೇರಿ ತನ್ನ ಮಂತ್ರಿ ಸ್ಥಾನನ ತ್ಯಾಗ ಮಾಡಿ ಪಕ್ಷಕ್ಕೋಸ್ಕರ 44 ಜನ ಗೆದ್ದಂತ ಸಂಸತ್ನಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ. ಅವರು ಚುನಾವಣೆಗೆ ಸಜ್ಜಾಗ್ತಾ ಇದ್ದಾರೆ, ಅವರೇನು ದಡ್ರೇನಲ್ಲ. ಆದರೆ ಏನೇನು ಆಮಿಷಗಳು ಆಗಿದೆ, ಏನೇನು ಉಡ್ಡಿದ್ದಾರೆ, ನಮ್ಮ ಎಂಎಲ್ಎ ಸೆಟ್ಟಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ, ಏನೇನು ಟ್ರಾನ್ಸ್ಫರ್ ಆಗಿದೆ, ಏನೇನು ಮಾತುಕತೆ ಆಗಿದೆ, ಎಲ್ಲ ಆಗಿದೆ. ಎಲ್ಲ ಮುಖ್ಯಮಂತ್ರಿಗಳು ಸ್ವಲ್ಪ ಲೀನಿಯಂಟ್ ಆಗಿದ್ದಾರೆ, ಬಿಜೆಪಿಯವ್ರ ಮೇಲೆ ಸ್ವಲ್ಪ ಲೀನಿಯಂಟ್ ಅಂತಂದ್ರೆ ಏನ್ ಅವ್ರಿಗೆ ವಿಚಾರ ಗೊತ್ತಿದೆ ಅದನ್ನ ಇನ್ನ ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಅವರು ಎಲ್ಲ ಶಾಸಕರುಗಳು ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಹತ್ರ ಏನೇನು ಕಾನ್ಸ್ಪಿರಸಿ ನಡೀತಾ ಇದೆ ಅಂತ ಎಲ್ಲ ತಿಳಿಸಿದ್ದಾರೆ. ಸಿದ್ದರಾಮಯ್ಯನವರ ಮೇಲೂ ತಿಳಿಸಿದ್ದಾರೆ. ಸ್ವಲ್ಪ ಇರ್ಲಿ ನೋಡೋಣ, ಇರ್ಲಿ ನೋಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಸ್ವಲ್ಪ ಇದ್ದಾರೆ. ನಾನು ಅಂತವರಾಗಿದ್ರೆ ವಿತಿನ್ 24 ಅವರ್ಸ್ ಎಲ್ಲ ಎಕ್ಸ್ಪೋಸ್ ಮಾಡಿಬಿಡ್ತಿದ್ದೆ. ಎಲ್ಲ ಎಂಎಲ್ಎಗಳು ಹೇಳ್ಕೊಂಡಿದ್ದಾರೆ ಬಂದು ಏನೇನು ಆಫರ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಆಪರೇಷನ್ ಲೋಟಸ್ನ ಹಿಂದೆ ಯಾವ ರೀತಿ ನಡೆದಿತ್ತು ಆ ರೀತಿ ಎಲ್ಲ ಬಂದು ಹೇಳ್ಕೊಂಡಿದ್ದಾರೆ. ಇರ್ಲಿ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ.